ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದರು. ಎಸ್ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ದು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ವಿಶ್ವ ಮಹಿಳಾ ದಿನಾಚರಣೆ ಶುಭ ಕೋರಿ, ನಂತರ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರಲ್ಲಿ ಬೌದ್ಧಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಸಶಕ್ತತೆ ಎನ್ನುತ್ತಾರೆ. ಭಾರತೀಯ ಸಂವಿಧಾನವು ಮಹಿಳೆಯರ ಎಲ್ಲರಿಗೂ ಸಮಾನತೆ, ರಾಜ್ಯದಿಂದ ತಾರತಮ್ಯವಿರಕೂಡದು, ಸಮಾನ ಅವಕಾಶಗಳನ್ನು ನೀಡಿದೆ ಎಂದು ಹೇಳಿದರು. ಇನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ವರಿಷ್ಠಾಧಿಕಾರಿ ಜಿಲ್ಲಾಧಿಕಾರಿ ಮೇಳವನ್ನು ವೀಕ್ಷಣೆ ಮಾಡಿದರು. ನಂತರ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಸನ್ಮಾನಿಸಲಾಯಿತು. ಮಹಿಳಾ ದಿನಾಚರಣೆ ಹಾಡಿಗೆ, ನೃತ್ಯ, ಇಲ್ಕಲ್ ಸಾಂಪ್ರದಾಯಿಕ ಉಡುಗೆ ಪ್ರದರ್ಶನ, ಜಾನಪದ, ಡೊಳ್ಳು ಕುಣಿತ, ಕೇರಳ, ಮಹಾರಾಷ್ಟ್ರ, ಬಂಗಾಳಿ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ವೇಷಭೂಷಣ ಪ್ರದರ್ಶನ ನಡೆಯಿತು. ಮೀನಾ ಚಂದಾವರ್ಕರ್ ಉಪನಿರ್ದೇಶಕರು, ಭಾರತಿ ಬನ್ಕಾರ್, ಕಾವ್ಯ ಜಿಂಡೆ, ವಿವಿಧ ಇಲಾಖೆಯ ಮಹಿಳೆಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬಡಿಗೇರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬಾಗಲಕೋಟೆ. ಚಪ್ಪಾಳೆ ಕಟ್ಟಕ್ಕೂ ಕಷ್ಟ ಆಗ್ತದೆ, ಮನಸ್ಸು ಮಾಡ್ತೀವಿ ಅಂತ ಹೇಳಿ 16 ವರ್ಷದಲ್ಲಿ ಆ ಮಗು ಪ್ರೆಗ್ನೆಂಟ್ ಆಗಿ ಅವಳು ಅನುಭವಿಸ್ತಕ್ಕಂತ ವೇದನೆಯ ನಾವು ಅದಕ್ಕೆ ಅನುವು ಮಾಡಿಕೊಡ್ಬಾರ್ದು. ಸೊ ಹಾಗಾಗಿ ಎಲ್ಲರೂ ಈ ನಿಟ್ಟಿನಲ್ಲಿ ಒಂದು ಶಬ್ದವನ್ನು ತಗೋಬೇಕು. ಈ ವಾರ ಮುಂದಿನ ದಿನಗಳಲ್ಲಿ ತಾವು ಬೇಡ ಅಂದ್ರೆ ಗಂಡಸರೇನು ಮಾಡಬೇಕು ಅಂತ ಏನು ಒತ್ತಾಯ ಮಾಡಲ್ಲ. ಎರಡನೇದು, ಸಮಾನವಾಗಿರ್ಬೇಕಂದ್ರೆ ಬರೀ ರಿಸರ್ವೇಷನ್ ಇದೆ 33% ಕೊಡಿ ಅನ್ನೋದು ಸಮಾನತೆ ಬರೋದಿಲ್ಲ. ಈಗ ಆಲ್ರೆಡಿ ನೀವು IAS ತಗೋಬಹುದು, KAS ತಗೋಬಹುದು, ಉದ್ಯೋಗದಲ್ಲಿ ತಗೋಬಹುದು, ಪ್ರತಿಯೊಂದರಲ್ಲೂ ಮಾರ್ಕ್ಸ್ ನೋಡ್ಬೋದು, PUC ನಲ್ಲಿ ಆಗಿರ್ಬೋದು.